गम गणपत नम ओम गुम गुरुभ्यो नम गुर राघवेंद्रा भारतीयत नम गुरुभ्यो नम ओम यो मा आने भाग्यन गुम सतमता भागं चिकीर्षती अभागमग्ने तंकु मग्ने भागिंकु भाग्यदेवताय नमः ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ವೃಷಭ ಒಂದು ಗುಡ್ ನ್ಯೂಸ್ ತಗೊಂಡಿದ್ದೇನೆ ಏನದು ಗುಡ್ ನ್ಯೂಸ್ ಅಂತಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಹುಣ್ಣಿಮೆ ದಿವಸ ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಅದು ಭಾರತದಲ್ಲಿ ಆಚರಣೆ ಇಲ್ಲ ಆಚರಣೆ ಇಲ್ಲ ಅಂದ ತಕ್ಷಣ ಫಲಾನೂ ಇಲ್ಲ ಅಂಗಾರೆ ಅಂತ ಅನ್ಕೋಬೇಡಿ ಅನ್ಕಂಡ್ರೆ ನಿಮಗೆ ಲಾಸ್ ಯಾಕೆ ಅಂತ ಕೇಳ್ತೀರಾ ಯಾಕೆ ಅಂತಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ಮಹಾಚಂದ್ರ ಗ್ರಹಣ ವೃಷಭ ರಾಶಿಯವರಿಗೆ ಶುಭ ಫಲವಿದೆ ಒಳ್ಳೆಯ ಫಲ ಇದೆ ಆದ್ರಿಂದ ನೀವು ಆಚರಣೆ ಇಲ್ಲ ಅದರಿಂದ ಫಲನೂ ಇಲ್ಲ ಅಂತಂದರೆ ಶುಭ ಫಲವನ್ನು ಮಿಸ್ ಮಾಡ್ಕೋಬೇಕಾತ್ ಅಲ್ವಾ ಸೊ ಈ ಆಚರಣೆ ಇಲ್ಲದಂತಹ ಗ್ರಹಣದ ಫಲ ಸ್ವಲ್ಪ ದೇವತಾರಾಧನೆ ಮೂಲಕ ಪಡ್ಕೊಳ್ಬೇಕಾಗತ್ತೆ ಪ್ರಯತ್ನಪೂರ್ವಕವಾಗಿ ಪಡ್ಕೊಳ್ಬೇಕಾಗ್ತದೆ ಹೋಯ್ತಲ್ವಾ ಅಶುಭ ಫಲ ಇದ್ದರೆ ದೇವತಾರಾಧನೆ ಮೂಲಕ ಅದನ್ನು ತಪ್ಪಿಸ್ಕೊಳ್ಬೇಕಾಗ್ತದೆ ಶುಭ ಫಲ ಇದ್ದರೆ ದೇವತಾರಾಧನೆ ಮಾಡೋ ಮೂಲಕ ಅದನ್ನು ಪಡ್ಕೊಳ್ಬೇಕಾಗ್ತದೆ ಅದರಲ್ಲಿ ಚಂದ್ರಗ್ರಹಣ ಅಂತಂದಾಗ ಒಂದು ಮಾನಸಿಕವಾದಂಥ ನೆಮ್ಮದಿ ನೀವು ಯಾವುದೇ ಸಾಧನೆ ಮಾಡಿದಾಗ ನಿಮಗೆ ತೃಪ್ತಿ ಕೊಡೋದು ಯಾವುದು ನಿಮ್ಮ ಮನಸ್ಸು ಮೈಂಡ್ ನೀವು ಒಂದು ಟೀ ಕುಡಿತಾ ಇದ್ರೆ ನೆಮ್ಮದಿಂದ ಟೀ ಕುಡಿದಾಗ ಆ ತುಂಬಾ ಚೆನ್ನಾಗಿದೆ ಟೀ ಕುಡಿತಾ ಇದ್ದೀನಿ ಅಂತ ಅನ್ಸುತ್ತೆ ಮಲ್ಕಂಡ್ ನಿದ್ದೆ ಮಾಡಿದ್ರೆ ನೆಮ್ಮದಿಂದ ನಿದ್ದೆ ಮಾಡಬೇಕು ಕೆಲಸ ಮಾಡಿದ್ರೆ ನೆಮ್ಮದಿಂದ ಖುಷಿ ಖುಷಿಯಾಗಿ ಕೆಲಸ ಮಾಡಬೇಕು ಖುಷಿ ಖುಷಿಯಾಗಿ ಜೀವನವನ್ನು ನಡೆಸಬೇಕು ಅಂದಾಗ ಎಲ್ಲ ಅನ್ಕೊಂಡಂಥ ರೀತಿಯಲ್ಲಿ ಆಗ್ತಾ ಇರಬೇಕು ಇಲ್ಲೇನಾಗುತ್ತೆ ವೃಷಭ ರಾಶಿಯವರಿಗೆ ತೃತೀಯಾಧಿಪತಿ ಲಾಭದಲ್ಲಿ ಗ್ರಸ್ತನಾಗಿ ಶುಭ ಫಲಗಳನ್ನು ಕೊಡ್ತಾನೆ ಅಂದಾಗಂದರೆ ಲಾಭದಲ್ಲಿ ಚಂದ್ರಗ್ರಹಣ ಆದ್ದರಿಂದ ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣದ ಲಾಭಗಳನ್ನು ಪಡೆದುಕೊಳ್ಳುವ ಒಂದು ಅವಕಾಶ ಹೇಗೆ ಪಡೆದುಕೊಳ್ಳಬೇಕು ಚಂದ್ರನ ಆರಾಧನೆಯಿಂದ ಪಡ್ಕೊಳ್ಬೇಕು ಪರಿಹಾರಗಳನ್ನು ಮಾಡಿಕೊಂಡು ಪಡ್ಕೊಳ್ಬೇಕು ಯಾವ್ಯಾವ ವಿಚಾರದಲ್ಲಿ ಲಾಭವಾಗಲಿದೆ ಅಂತ ಕೇಳಲಿಕ್ಕೆ ಹೋದ್ರೆ ನೀವು ಕೈ ಹಾಕದಂತಹ ಕೆಲಸಗಳೆಲ್ಲ ಸಕ್ಸಸ್ ಆಗಿ ಮನಸ್ಸಿಗೆ ಒಂದು ಸಮಾಧಾನ ಬೇಕು ಅಂತಂದ್ರೆ ಚಂದ್ರಗ್ರಹಣದ ದಿವಸ ನೀವು ಚಂದ್ರನ ಆರಾಧನೆ ಮಾಡ್ಬೇಕು ಕೈ ಹಾಕಿದ ಕೆಲಸ ಎಲ್ಲ ಸುಲಭವಾಗಿ ಅದರಲ್ಲಿ ಒಳ್ಳೆ ಪ್ರಾಫಿಟ್ ಬರಬೇಕು ಯಾವುದೇ ಬಿಸ್ನೆಸ್ ಮಾಡಲಿ ನೀವು ಒಳ್ಳೆ ಪ್ರಾಫಿಟ್ ಬರಬೇಕು ಅದರಲ್ಲಿ ಅಂತಾದರೆ ಚಂದ್ರಗ್ರಹಣ ನಿಮಗೆ ಅದನ್ನು ಪ್ರಾಫಿಟ್ ಕೊಡಿಸುವ ಅಂದರೆ ಫಾರ್ ಸಪೋಸ್ ನೀವು ಅನ್ಕೊಳ್ತೀರಾ ಯಾವುದೋ ಒಂದು ವಿಚಾರ ಅಯ್ಯೋ ಇದು ಹೋಯಿತು ನಂಗೆ ಲಾಸೇ ಮುಗಿದೋಯ್ತು ಲಾಸ್ ಅಂತ ಅನ್ಕೊಂಡೋಗೂ ಸಹ ಅದನ್ನ ಲಾಸಿಂದ ಹೊರಬಂದು ನಿಮಗೆ ಸ್ಟಾಪ್ ಲಾಸ್ ಆಗಿ ನಿಮಗೊಂದಿಷ್ಟು ಪ್ರಾಫಿಟ್ ಆಗಬೇಕು ಅಂತಂದರೆ ಚಂದ್ರನ ಆರಾಧನೆ ಚಂದ್ರಗ್ರಹಣದ ದಿವಸ ನೀವು ವೃಷಭರಾಶಿಯವ್ರು ಮಾಡಬೇಕು ಲಾಭ ಅನ್ನತಕ್ಕಂಥದ್ದು ಅಲ್ಲೇ ಇರ್ತಕ್ಕಂಥದ್ದು ಸಹೋದರರ ವಿಚಾರದಲ್ಲಿ ನಿಮಗೆ ಅನುಕೂಲವಾಗಬೇಕು ಅಂದರೆ ಕೈ ಹಾಕದ ಕೆಲಸಗಳೆಲ್ಲ ಸುಲಭವಾಗಿ ಹೂವಾಯ್ತದಂಗೆ ನಾನು ಕೈ ಹಾಕಿದ ಕೆಲಸ ಅಲ್ಲ ಹೂವಾಯ್ದಂಗೆ ಆಗಬೇಕು ಅಂದರೆ ಇದೊಂದು ಒಳ್ಳೆಯ ಅವಕಾಶ ಇದೆ ನಿಮಗೆ ವೃಷಭರಾಶಿಯವರಿಗೆ ಸುವರ್ಣ ಅವಕಾಶ ಅನ್ಬೋದು ಯಾಕೆ ಅಂತಂದರೆ ನೀವು ಕೈ ಹಾಕದ ಕೆಲಸಗಳೆಲ್ಲ ಹೂವು ಆಯ್ತದಂಗೆ ತುಂಬ ಈಸಿಯಾಗಿ ಆಗ್ಬಿಡುತ್ತೆ ಖುಷಿ ಆಮೇಲೆ ಪ್ರಾಫಿಟ್ ಲಾಭ ನಿಮಗೆ ಲಾಭದಲ್ಲಿ ಗ್ರಹಣ ಶುಭ ಫಲಗಳನ್ನು ಕೊಡಬೇಕು ಶುಭ ಫಲವನ್ನು ಕೊಡಬೇಕಾದ್ರೆ ನಿಮಗೆ ಲಾಭವೇ ಅದರಿಂದ ಸಂತೋಷವೇ ನೆಮ್ಮದಿ ಹಬ್ಬ ಅಂತೂ ಇಂತೂ ಪ್ರಾಫಿಟ್ ನೋಡಿದೆ ನಾನು ಅಂತ ಸೊ ಆ ಪ್ರಾಫಿಟ್ ಪ್ರಮಾಣ ಚೆನ್ನಾಗಿ ಲಾಭ ಆಗಬೇಕು ಅಂದರೆ ಪ್ರಾಫಿಟ್ಗೆ ಪ್ರಮಾಣ ಇರೋದಿಲ್ಲ ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ವಾ ನಿಮಗೆ ಟೆನ್ ಪರ್ಸೆಂಟ್ ಪ್ರಾಫಿಟ್ ಆಗಲಿ ಫೈವ್ ಪರ್ಸೆಂಟ್ ಪ್ರಾಫಿಟ್ ಆಗಲಿ ಒನ್ ಪರ್ಸೆಂಟ್ ಪ್ರಾಫಿಟ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗಲಿ ಪ್ರಾಫಿಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್ ಸೊ ನಿಮಗೆ ಅದರ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೇಕು ಲಾಭದ ಲಾಭಾಂಶದ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಿಮಗೊಂದು ಸುವರ್ಣಾವಕಾಶ ಈ ಚಂದ್ರಗ್ರಹಣದ ದಿವಸ ಚಂದ್ರನ ಆರಾಧನೆ ಮಾಡ್ಕೊಳ್ಳಿ ಅದನ್ನು ಜಾಸ್ತಿ ಮಾಡ್ಕೊಳ್ಬಹುದು ಸೂಪರ್ ಅಲ್ವೇ ನಿಮಗೆ ಎಷ್ಟೋ ವಿಚಾರಗಳಲ್ಲಿ ಲಾಭ ಇದೆ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನಿಮಗೆ ಲಾಭ ಇದೆ ಕಿರಿಕಿರಿ ಆಗ್ತಿರೋದೆಲ್ಲ ನಿಮಗೆ ಸ್ಟಾಪ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗುತ್ತೆ ಸಹೋದರ ಸಹೋದರಿ ಈ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಜೊತೆಗೇನಾದ್ರು ಮನಸ್ತಾಪಗಳಿದ್ರೆ ಅದೂ ಸಹ ಪರಿಹಾರ ಮಾಡಿಕೊಳ್ಬಹುದು ವೃಷಭ ರಾಶಿಯವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಕಿರಿಕಿರಿಯಾಗಿ ಆರೋಗ್ಯ ಸರಿ ಇಲ್ಲದೆ ಎಲ್ಲ ಸ್ಟಕಪ್ ಆಗೋಗಿದೆ ಏನು ಗೊತ್ತಾಗ್ತಾ ಇಲ್ಲ ಮೈಂಡೆಲ್ಲ ಒಂಥರ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅಂದರೆ ಅದರಿಂದ ಹೊರಬರಲಿಕ್ಕೆ ನಿಮ್ಗೆ ಅದ್ಭುತವಾದಂಥ ಅವಕಾಶ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಅದು ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಹಾಗಂತ ಅದರ ಆಚರಣೆ ಇಲ್ಲ ಅಷ್ಟೇ ವಿನಃ ಅದರ ಪ್ರಭಾವ ಇರೋದಿಲ್ಲ ಅಂತ ಅನ್ಕೊಳ್ಬೇಡಿ ಪ್ರಭಾವ ಇರುತ್ತೆ ಆ ಪ್ರಭಾವವನ್ನು ಚಂದ್ರನ ಆರಾಧನೆಯಿಂದ ನೀವು ವೃಷಭರಾಶಿಯರು ಪಡ್ಕೊಳ್ಬೇಕಾಗತ್ತೆ ಆ ಅದ್ಭುತವಾದಂಥ ಅವಕಾಶ ಸುವರ್ಣ ಅವಕಾಶ ಇದನ್ನು ಬಳಸ್ಕೊಳ್ಳೋಣ ನಾವು ಏನ್ ಮಾಡ್ಬೇಕಂದ್ರೆ ಬಳಸ್ಕೊಳ್ಳೋಕೆ ಆ ಸೆಪ್ಟೆಂಬರ್ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಎರಡನೆಯ ಹಾಗೂ ಕೊನೆಯ ಚಂದ್ರಗ್ರಹಣ ಇದು ಸೊ ಇಂತಹ ಗ್ರಹಣ ಲಾಭದೊಂದಿಗೆ ನಿಮಗೆ ಎಂಡ್ ಆಗ್ತಾ ಇದೆ ಈ ವರ್ಷದ ಲಾಭದೊಂದಿಗೆ ಚಂದ್ರಗ್ರಹಣ ಎಂಡ್ ಆಗ್ತಾ ಇದೆ ಅಂದಾಗ ನೀವು ಅದರ ಬಗ್ಗೆ ಹೆಚ್ಚಿನದಾದಂತಹ ಕಾಳಜಿ ಹೆಚ್ಚಿನದಾದಂತಹ ಇದುಭಗಳನ್ನು ಪಡ್ಕೊಳ್ಳೋಕೆ ಆತುರದಲ್ಲಿರಬೇಕು ಆದ್ರಿಂದ ದಯವಿಟ್ಟು ಪರಿಹಾರಾದಿಗಳನ್ನು ಮಾಡ್ಕೊಳ್ಳಿ ಅವತ್ತಿನ ದಿವಸ ಮಾಡ್ಕೊಳ್ಳಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಅವತ್ತಿನ ದಿವಸವೇ ಅಥವಾ ಅಕ್ಕಿಯನ್ನ ದಾನ ಮಾಡಿ ಬಿಳಿಯ ವಸ್ತ್ರವನ್ನ ದಾನ ಮಾಡಿ ಅಥವಾ ಒಂದು ಹನ್ನೊಂದು ತುಪ್ಪದ ದೀಪವನ್ನ ಮಣ್ಣಿನ ಹಣತೆಯಲ್ಲಿ ಹನ್ನೊಂದು ತುಪ್ಪದ ದೀಪವನ್ನ ಹನ್ನೊಂದು ಹಣತೆಗಳು ಹನ್ನೊಂದು ತುಪ್ಪದ ದೀಪಗಳು ಅಂತ ಹದಿನೆಂಟನೇ ತಾರೀಕು ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನದಲ್ಲಿ ಹಚ್ಚಿ ಖಂಡಿತವಾಗಿ ಅನುಕೂಲವಾಗುತ್ತೆ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ಅಂದರೆ ವಿಶೇಷ ಪರಿಹಾರವನ್ನು ನಾವು ಮಾಡ್ತಿದ್ದೇವೆ ನಿಮ್ಮ ಜೊತೆಗೆ ಅಥವಾ ಇದನ್ನು ಮಾಡಿದ್ರ ಜೊತೆಗೂ ಇನ್ನೊಂದು ವಿಶೇಷ ಪರಿಹಾರ ಬೇಕು ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕೆ ನಾವು ರಾಶಿಯವರ ಈ ಚಂದ್ರಗ್ರಹಣದ ಶುಭ ಫಲಗಳನ್ನು ನಿಮಗೆ ಕೊಡ್ಲಿಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಒರಿಜಿನಲ್ ಪರ್ಲ್ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದಾರೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನೋಡಿ ತುಂಬ ಚೆನ್ನಾಗಿದೆ ನಾಲ್ಕರಿಂದ ಐದು ಕ್ಯಾರೆಟ್ ಅಷ್ಟು ತೂಕ ಇರುವಂತಹ ಈ ಒಂದು ಪರ್ಲ್ ಇದಕ್ಕೊಂದು ಒಂದು ಡಿಸೈನ್ ಮಾಡಿಸಿದೆ ಬುಟ್ಟಿ ಥರದ್ದು ಆ ಡಿಸೈನ್ ಮಾಡಿಸಿರೋದ್ರಿಂದ ದೊಡ್ಡದಾದಂತಹ ಪರ್ಲ್ ಹಾಕಬೇಕಾದ ಪರಿಸ್ಥಿತಿ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ನಿಮಗೆ ಚೆನ್ನಾಗಿರುವಂತಹ ಅತ್ಯುತ್ತಮವಾದದ್ದೇ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಸಂಕಲ್ಪ ಸೇವಾ ಕರ್ತೃಗಳಿಗೆ ಚಂದ್ರಗ್ರಹಣದ ದಿವಸ ವೃಷಭರಾಶಿವರ ಚಂದ್ರಗ್ರಹಣದ ಶುಭಫಲಗಳನ್ನು ಸಿಗಬೇಕು ಅಂತ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲ ಈ ಈ ಗ್ರಹಣದಲ್ಲಿ ಯಾವುದೇ ಹೋಮ ಹವನ ಪೂಜೆ ಪುರಸ್ಕಾರಗಳು ಮಾಡಿದ್ರು ಡಬಲ್ ಪುಣ್ಯ ಹತ್ತು ಪಟ್ಟಷ್ಟು ಪುಣ್ಯ ಅಂತಾರೆ ಸೊ ಅದರಿಂದ ಚಂದ್ರಗ್ರಹಣ ಶಾಂತಿ ಹೋಮ ಅದರ ಜೊತೆಯಲ್ಲಿ ಲಕ್ಷ್ಮೀ ಸುದರ್ಶನ ಹೋಮ ಆ ಲಕ್ಷ್ಮೀ ಸುದರ್ಶನ ಹೋಮದಲ್ಲೂ ಈ ಪರ್ಲ್ ಈ ಒಂದು ಮುತ್ತು ಎನರ್ಜೈಸ್ ಆಗುತ್ತೆ ಅಷ್ಟೇ ಅಲ್ಲ ಸರ್ಪ ದೋಷಗಳಿದ್ರೆ ಬೇರೆ ಟೈಮಲ್ಲಿ ಸರ್ಪಶಾಂತಿ ಮಾಡಿಸೋದಕ್ಕೂ ಗ್ರಹಣದ ದಿನ ಸರ್ಪಶಾಂತಿ ಮಾಡಿಸೋದಕ್ಕೂ ವ್ಯತ್ಯಾಸ ಇದೆ ಸ್ವಲ್ಪ ಜಾಸ್ತಿ ಪುಣ್ಯ ಬರುತ್ತೆ ನಾಗಾರಾಧನೆ ಸ್ವಲ್ಪ ಹತ್ತು ಪಟ್ಟಷ್ಟು ಮಾಡಿದಷ್ಟು ಪುಣ್ಯ ಬರುತ್ತೆ ಅದೇ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವೂ ಇದೆ ಅಷ್ಟೇ ಅಲ್ಲ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮಗಳನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ವೃಷಭರಾಶವ್ರು ದಯವಿಟ್ಟು ನಿಮ್ಮ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ನಾನೇ ಗ್ರಹಣದ ಸಂಕಲ್ಪ ಮಾಡ್ತೇನೆ ನೀವು ಲೈವಲ್ಲಿ ಹೋಮವನ್ನು ಮಹಾಚಂದ್ರ ಮಹಾಚಂದ್ರಗ್ರಹಣ ಶಾಂತಿ ಹೋಮ ಶ್ಲೇಷ ಬಲಿ ಪೂಜೆ ಲಕ್ಷ್ಮೀ ಸುದರ್ಶನ ಹೋಮ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲ ಹೋಮಗಳು ನೋಡ್ತೀರಾ ಎಲ್ಲ ಹೋಮಗಳು ಸೇರಿ ಒಂದೇ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಈ ಒಂದು ಒರಿಜಿನಲ್ ಮುತ್ತು ನಿಮಗೆ ಸಮರ್ಪಣ ಏನು ಪ್ರಸಾದ ಸ್ವರೂಪ ಕೊಡ್ತೇವೆ ಅದರ ಜೊತೆಗೆ ನಿಮ್ಮ ಕೈಯಾರೆ ನೀವು ದಾನ ಮಾಡಲಿಕ್ಕೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತಾ ಇದ್ದೇವೆ ಇದು ರೀಚ್ ಆದಮೇಲೆ ನಿಮಗೆ ನಾವು ಸಿಕ್ಕಿದ್ರೆ ಹದಿನೆಂಟನೇ ತಾರೀಕು ಹೋಮ ಮಾಡಿದ್ರೆ ಹತ್ತೊಂಬತ್ತಕ್ಕೆ ಪ್ರಸಾದ ನಾವು ಕಳಿಸಿಕೊಟ್ಟರೆ ಗುರುವಾರ ನಿಮಗೆ ಪ್ರಸಾದ ಸಿಕ್ಕ ನಂತರ ಈ ಒಂದು ಪರ್ಲ್ ಏನು ಮುತ್ತಿದೆ ಇದನ್ನು ನೀವು ಇಟ್ಕೊಳ್ಳಿ ಧಾರಣೆ ಮಾಡ್ಕೊಳ್ಬೋದು ದಾರದಲ್ಲಿ ಅಥವಾ ಇದರಲ್ಲಿ ಕುತ್ತಿಗೆಯಲ್ಲಿ ಅಥವಾ ನೀವು ಪರ್ಸರಿತಾದಲ್ಲಿ ಇಟ್ಕೊಳ್ಬಹುದು ಈ ಒಂದು ಚಂದ್ರ ಬಿಂಬವನ್ನು ಮಾತ್ರ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಉದ್ದಿನ ಬೇಳೆ ಅದರಲ್ಲಿ ಇಟ್ಟುಬಿಟ್ಟು ಇದನ್ನು ದಾನ ಮಾಡಿಬಿಡಿ ಮನೆ ಹತ್ತಿರದಲ್ಲಿ ಯಾವ ದೇವಸ್ಥಾನದಲ್ಲಿ ದಾನ ಮಾಡಿದ್ರು ಆಗುತ್ತೆ ಸೊ ಸುಲಭ ಪರಿಹಾರವನ್ನು ಹೇಳಿದ್ದೇನೆ ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಮಾತ್ರ ದಯವಿಟ್ಟು ಪರಿಹಾರ ಮಾಡಿಕೊಳ್ಳಿ ಶುಭ ಫಲ ಏನಿದೆ ಅದು ನಿರ್ವಿಘ್ನವಾಗಿ ನಿಮಗೆ ಸಿಗುವಂಗಾಗಲಿ ಒಳ್ಳೆಯದಾಗಲಿ ನಿಮಗೆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಕೆರೆ ಸಬ್ಸ್ಕ್ರೈಬ್ ಹತ್ತೆ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ